ಪ್ರೀತಿಯಿಂದ ಪ್ರೀತಿಯಿಂದ ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು. ತಾವು ಹೇಳಿದ್ದಕ್ಕಿಂತ ಸ್ವಲ್ಪ ಬೇಗ ಬಂದಿದ್ದೀವಿ. ನೀವು ಬೇಗ ಬಂದಿರೋದ್ರಿಂದ ಪಾರ್ಟಿ ಬೇಗ ಶುರುವಾಗಿದೆ. ಪಾರ್ಟಿ ಮಾಡ್ತಿದ್ದೀರಲ್ಲ, ಏನು ವಿಶೇಷ? ಸರಿ ಬಿಡಿ, ಆಮೇಲೆ ಮಾತಾಡೋಣ. ನಿಮಗ್ ದಾರಿಲ್ ಬರ್ತಾನೆ ಹೇಳಿರ್ಲಿಲ್ವೇನ್ರಿ ಅಮ್ಮಾಜಿ ಮನೇಲಿ ತರಲೆ ಪ್ರಶ್ನೆ ಕೇಳಬಾರ್ದು ಅಂತ? ಪಾರ್ಟಿ ಯಾವ್ದಕ್ಕಾದ್ರೂ ಇರ್ಲಿ, ಅದನ್ನ ಕಟ್ಕೊಂಡು ನಿಮ್ಗೇನ್ರಿ? ಅಮ್ಮಾಜಿ ಮನೇಲಿ ರೂಲ್ಸ್ ಇದೆ ರೀ. ಕಣ್ಣಿದ್ರು ಕುರುಡ್ರಾಗಿರ್ಬೇಕು, ಕಿವಿ ಇದ್ರು ಕಿವುಡ್ರಾಗಿರ್ಬೇಕು, ಬಾಯಿದ್ರು ಮೂಗ್ರಾಗಿರ್ಬೇಕು. ಕಣ್ರಿ ಅಂದ್ರೆ ಈ ಅಮ್ಮಾಜಿ ಆಡಿದ್ದೆ ಆಟನ? ಅವ್ರ ಮನೆಯವ್ರು ಯಾರು ಪ್ರಶ್ನೆ ಕೇಳಲ್ವಾ? ಹೆಸರಿಗಷ್ಟೇ ಗಂಡ ಕಣ್ರಿ, ಅಧಿಕಾರ ಪೂರ್ತಿ ಹೆಂಡತಿ ಕೈಯಲ್ಲೇ. ಗಂಡ ಹೆಂಡತಿ ನಡುವೆ ಒಂದ್ ಚೂರು ಹೊಂದಾಣಿಕೆ ಇಲ್ಲ. 24 ಗಂಟೆನು ಬಿಸ್ನೆಸ್ ಬಿಸ್ನೆಸ್ ಅಂತ ಹೊರಗೆ ತಿರುಗ್ತಾನೆ ಇರ್ತಾನೆ. ಈ ಅಮ್ಮಾಜಿ ಪಾರ್ಟಿ ಕರೆಯೋದೆ ಹಣ ಅಂತಸ್ತು ದುರಹಂಕಾರ ತೋರಿಸ್ಕೊಳಕ್ಕೆ. ಯಾರ ಜೊತೆನೂ ಸರಿಯಾಗಿ ಮಾತಾಡಲ್ಲ, ಹಣದ ಕೊಬ್ಬು. ಆದ್ರೂ ಒಂದ್ ತಮಾಷೆ ಅಂದ್ರೆ, ಇಷ್ಟು ದುಡ್ಡಿರೋಳು ನಮ್ಮ ಅಣ್ಣನ ಮನೆಗೆ ಬಂದಿದ್ಲು. ಏನಕ್ರಿ? ಅವ್ರ ಮಗಳನ್ನ ತನ್ನ ಮಗನಿಗೆ ಕೇಳೋಕೆ. ಅಮ್ಮಾಜಿ ನಮ್ಮ ಮನೆಗಾದ್ರೂ ಬಂದು ಹೆಣ್ ಕೇಳ್ಬೋದಾಗಿತ್ತಲ್ರಿ. ಒಂದೇ ಒಂದ್ಸಲ ನಿಮ್ಮ ಮಗನ ನಮ್ಮ ಅಣ್ಣನ ಮನೆಗೆ ಕರ್ಕೊಂಡ್ ಬನ್ನಿ ಅಂದ್ವಿ, ಆಗೋದಿಲ್ಲ ಅಂದ್ಬಿಟ್ಲು ಅಮ್ಮಾಜಿ. ಅವನು ಫಾರಿನ್ ಅಲ್ಲಿದ್ದಾನಂತೆ, ಇಲ್ಲಿಗೆಲ್ಲ ಬರೋಕೆ ಟೈಮ್ ಆಗಲ್ಲ ಅಂತಾನಂತೆ. ಫಾರಿನ್ ಇಂದ ಇವ್ರ ಮಂತ್ರ ಹೇಳ್ತಾರಂತೆ, ನಮ್ಮ ಹುಡುಗಿ ಇಲ್ಲಿಂದ ಮಂತ್ರ ಕೇಳಿಸ್ಕೊಳ್ಳೋದಂತೆ. ಅದೇನೋ ಇಂಟರ್ನೆಟ್ ಮ್ಯಾರೇಜ್ ಅಂತೆ, ಕಂಪ್ಯೂಟರ್ ಮದುವೆ ಅಂತೆ. ಅವನಲ್ಲಿಂದ ಇವಳಿಲ್ಲಿಂದ ಮಾತಾಡಿ ಮದುವೆ ಆಗಿದ್ದೀವಿ ಅಂತ ಸರ್ಟಿಫಿಕೇಟ್ ಕೊಟ್ರೆ ನಮ್ಮ ಮಗಳನ್ನ ಅಮೆರಿಕಾ ಕಳಿಸ್ತಾರಂತೆ. ಎಂತ ಅದೃಷ್ಟ ರೀ ನಿಮ್ದು. ಆದ್ರೆ ಏನ್ ಮಾಡೋದು, ನಮ್ಮ ಅಣ್ಣ ಒಪ್ಲಿಲ್ಲ. ಹುಡುಗ ಹುಡುಗಿ ಮುಖ ನೋಡದೆ ಮದ್ವೆ ಆಗೋಕ್ ಸಾಧ್ಯನೇ ಇಲ್ಲ ಅಂದ್ರು. ಒಟ್ನಲ್ಲಿ ಮದ್ವೆ ಮುರಿದ್ ಬಿತ್ತು. ಅಯ್ಯ ಹಾಯ್ ಮೀರಾ. ಹಾಯ್. ಬೇಡ ಬೇಡ ಅಂದ್ರು ನಮ್ಮ ಮನೇಲಿ ತಂದು ಸುರಿತಾರೆ. ಈ ಮುತ್ತಿನ ನೆಕ್ಲೆಸ್ ಚೆನ್ನಾಗಿದ್ಯಾ? ಇದನ್ನ ಲಂಡನ್ ಅಲ್ಲಿ ತಂದಿರೋದು. ಇಂಗ್ಲೆಂಡ್ ಅಲ್ಲಿ ಪ್ರತಿ ವರ್ಷ ಆಭರಣಗಳನ್ನ ಹರಾಜ್ ಹಾಕ್ತಾರೆ. ಅಮ್ಮಾಜಿ ನಂಗೋಸ್ಕರ 50 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ. ಚೆನ್ನಾಗಿದ್ಯಾ? ನಿನ್ಗೆ ಕೇಳ್ತಾ ಇರೋದು ಚೆನ್ನಾಗಿದ್ಯಾ ಅಂದೆ. ಚೆನ್ನಾಗಿದೆ. ಇಲ್ಬಾ. ಸೋಫಾರ್ ಎಲ್ಲ ಕರೆಕ್ಟಾಗಿ ನಡೀತಿದೆ ಅಲ್ಲ? ನಡೀತಿದೆ ಅಮ್ಮಾಜಿ. ಶಮಿಕಾ, ಅಮ್ಮಾಜಿಗೆ ಎಷ್ಟು ಜನ ಗಂಡ್ಮಕ್ಳು? 2 ಗಂಡ್ಮಕ್ಳು. ಇವತ್ತೊಬ್ಬ ಅಮೆರಿಕಾದಿಂದ ಬರ್ತಿದ್ದಾನೆ, ಇನ್ನೊಬ್ಬ. ಯಾಕೆ, ನೀನು ಅವನನ್ನ ಮದ್ವೆ ಆಗ್ಬೇಕಾ? ಅಮ್ಮಾಜಿನ ಇಷ್ಟೊಂದು ಸುಂದರವಾಗಿರ್ಬೇಕಾದ್ರೆ ಇನ್ನ ಅವ್ರ ಮಕ್ಕಳು ಎಷ್ಟು ಸುಂದರವಾಗಿರ್ಬೇಕು ಅಂತ ನೋಡೋಕ್ ಆಸೆ ರೀ. ಕುತೂಹಲ. ಮನೇಲಿ ಫ್ಯಾಮಿಲಿ ಫೋಟೋ ಎಲ್ಲೂ ಹಾಕೇ ಇಲ್ಲ. ಅಮ್ಮಾಜಿ ಅದನ್ನೆಲ್ಲ ಇಷ್ಟಪಡಲ್ಲ. ಹೇಗಿದ್ರು ಪಾರ್ಟಿ ಅಂದ್ಮೇಲೆ ಫ್ಯಾಮಿಲಿ ಪೂರ್ತಿ ಇರ್ತಾರೆ. ಆ ಇಬ್ರು ಮಕ್ಕಳನ್ನ ಪರಿಚಯ ಮಾಡ್ಕೊಡ್ತೀಯ ಶಮಿಕಾ? ಅದು ಒಂದ್ ನಿಮಿಷ ಬಂದೆ. ಕತೆ ಹೊಡಿತಾಳೆ. ಏನಪ್ಪ ಇದು, ಲೈಟ್ ಏನಾಯ್ತು? ಯಾರಲ್ಲಿ? ಶ್ಯಾಮ್, ಲೈಟ್ ಆಫ್ ಆಯ್ತು. ಹೋಗಿ ನೋಡಿ, ಚೆಕ್ ಮಾಡಿ, ಜನರೇಟರ್ ಚೆಕ್ ಮಾಡಿ, ಹೋಗಿ ಫಾಸ್ಟ್. ಎಲ್ರಿಗೂ ನಮಸ್ಕಾರ. ನಾನು ಯಾರು? ನಾನು ಯಾರು ಅಂತ ಹೇಳಿದವ್ರಿಗೆ ಕೆನ್ನೆಗೊಂದು ಸಿಹಿ ಮುತ್ತು ಗ್ಯಾರಂಟಿ. ಕ್ಲೂ ಕೊಡ್ಲಾ? ಬೇಡ, ನಾವೇ ಹೇಳ್ತೀವಿ. ಪ್ರೇಮ ಲೋಕದ ಪ್ರೇಮಿ ಅಲ್ಲ, ಭೂಪತಿ ರಂಗ. ಜಗತ್ ಕಿಲಾಡಿ ಶಂಕರ್ ಗುರು, ಚಿಕ್ಕ ಯಜಮಾನ್ರು, ಗಾಜನೂರು ಗಂಡು, ತಾಯಿಗೆ ತಕ್ಕ ಮಗ. ಕರೆಕ್ಟ್, ಸರಿಯಾದ ಉತ್ತರ. ನಾನು ಅಂದ್ರೆ ಯಾರು? ನನ್ನೊಳಗ ಅಮ್ಮ ಇದ್ದಾಳ,
ಅಮ್ಮನೊಳಗೆ ನಾನಿದ್ದೀನ. ಆಕಾಶದಲ್ಲಿರೋ ನಕ್ಷತ್ರ ನೆನ್ಸೋಕೆ ಹೇಳ್ಕೊಟ್ಟಿದ್ದು ನಮ್ಮಮ್ಮ. ಆಕಾಶನ ಅಳತೆ ಮಾಡಕ್ ಹೇಳ್ಕೊಟ್ಟಿದ್ದು ನಮ್ಮಮ್ಮ. ಈ ಭೂಮಿ ಗುಂಡಿಗಿದೆ, ಸುತ್ಕೊಂಡ್ ಬಾ ಅಂತ ಹೇಳಿದ್ದು ನಮ್ಮಮ್ಮ. ನಮ್ಮಮ್ಮ ಅಂದ್ರೆ ನನ್ನ ಕಣ್ಣು, ನನ್ನ ಹೃದಯ. ಅಮ್ಮ ಅಮ್ಮ ನಮ್ಮಮ್ಮ. ನನ್ನಮ್ಮ ಎಲ್ಲಿ? ಮೊದಲು ನನ್ನ ಅಮ್ಮನ ಮುಖ ನನಗೆ ಕಾಣಿಸ್ಬೇಕು. ಅಮ್ಮ ಕಾಣ್ತಾಳೆ. ನಮ್ಮಮ್ಮ ಅಂದ್ರೆ ಹೂವು, ನಮ್ಮಮ್ಮ ಅಂದ್ರೆ ತಂಗಾಳಿ, ನಮ್ಮಮ್ಮ ಅಂದ್ರೆ ಗಂಧ. ಇಂಥ ಅಮ್ಮನ ಮಗ ನಾನು, ತೇಜಸ್. ಹೆಲೋ ಎವ್ರಿಬಾಡಿ, ಐ ಆಮ್ ತೇಜಸ್ ಸಾಹುಕಾರ್. ಹಾಯ್, ನಮಸ್ತೆ, ನಮಸ್ಕಾರ. ಸರಿಯಾದ ಉತ್ತರ ಕೊಟ್ಟವ್ರಿಗೆ ನಾನೊಂದು ಸಿಹಿ ಮುದ್ದು ಕೊಡ್ತೀನಿ ಅಂತ ಹೇಳಿದ್ದೆ. There you are. I'm coming. ಕರೆಕ್ಟ್ ಆಗಿ ಹೇಳಿದ್ರಿ, ತಾಯಿಗೆ ತಕ್ಕ ಮಗ. ಯಾರಿಗಾದ್ರೂ ನನ್ನ ಕಳೆದು ಹೋಗಿರೋ ಮಗ ಸಿಕ್ಕಿದನ? ಅವನ ಹೆಸರು ತೇಜಸ್ ದೇವೇಂದ್ರ ಸಾಹುಕಾರ್. ನನ್ನ ಕಂದ, ವೆಲ್ಕಮ್ ಹೋಮ್. ಐ ಆಮ್ ಸೋ ವೆರಿ ಹ್ಯಾಪಿ ಟು ಸೀ ಯು. ಸೇಮ್ ಹಿಯರ್ ಡ್ಯಾಡ್. ಹೇಗೆ ಅನಿಸ್ತು ನನ್ನ ಸರ್ಪ್ರೈಸ್? ಸಂತೋಷನಾ? ಈ ತರ ಶಾಕ್ ಒಳಗೆ ಸಂತೋಷಗಳನ್ನ ಇಟ್ಟರೆ ಎಷ್ಟು ಶಾಕ್ ಬೇಕಾದ್ರೂ ಓಡಿಸ್ಕೊತೀನಿ ನಾನು. ನೀನ್ ಬಂದೆ ಅಟ್ಗೆ ಮರುಭೂಮಿಲಿ ಓಡ್ದಂಗ ಆಯ್ತು ಕಣ್ಣ. ತೇಜು, ನೀನ್ ಅಮೆರಿಕದಿಂದ ಯಾವಾಗ ಬಂದೆ? ಬ್ಯಾಂಗ್ಳೂರಿಂದ ಎಷ್ಟೊತ್ತಿಗೆ ಬಂದೆ? ನೀನ್ ರಾತ್ರಿ 11 ಗಂಟೆಗೆ ಇರ್ತೀಯ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲ ಅಪ್ಪಾಜಿ, ನಾನು ಮಂಗ್ಳೂರಿಗೆ ಬಂದು ಅಲ್ಲಿಂದ ಫೋನ್ ಮಾಡಿದೆ. ನೀವೆಲ್ಲ ಬೆಂಗಳೂರು ಏರ್ಪೋರ್ಟ್ ನಿಂದ ಫೋನ್ ಮಾಡಿದೆ ಅಂತ ಅನ್ಕೊಂಡ್ರ? ಮೋಸ ಹೋದ್ರ? ಎಲ್ರೂ ಮೋಸ ಹೋದ್ರ? ನಿಮ್ಮನ್ನ ಏಮಾರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ನಾನು ಗೆದ್ದೆ. ಮಂಗ್ಳೂರಿಂದ ಇಲ್ಲಿಗೆ 2 hours ಜರ್ನಿ, ಬೇಗ ಬಂದ್ಬಿಟ್ಟೆ. ನಾನು ಬರೋದು ಮೊದಲೇ ಗೊತ್ತಿದ್ರೆ ನೀವು ಪಾರ್ಟಿ ಅರೇಂಜ್ ಮಾಡ್ತೀರಾ ಅಂತ ಹೇಳಲಿಲ್ಲ. ನೋಡಿ, ಎಷ್ಟು ಕಮ್ಮಿ ಟೈಮ್ನಲ್ಲಿ ಎಷ್ಟು ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ದೀರಾ. ಇದೆಲ್ಲ ಅಮ್ಮಾಜಿ ಕೆಲಸನೇ ಇರಬೇಕು. ನನಗೆ ಗೊತ್ತು, ನಾನು ಹೀಗೆ ದಿಢೀರ್ ಅಂತ ಬಂದರೆ ನಿಮಗೆ ಸಂತೋಷ ಆಗುತ್ತೆ ಅಂತ. ನಿಮಗೆ ಸಂತೋಷ ಅಲ್ವಾ ಅಮ್ಮಾಜಿ? ಎಸ್, ತುಂಬ ಸಂತೋಷ. ನಾನಿಲ್ಲಿರೋವರೆಗೂ ಅಮ್ಮಾಜಿ ಹೀಗೆ ನಗ್ನಗ್ತಾ ಇರ್ತಾರೆ. ಯಾರಿಗೂ ಸಿಡ್ಕಲ್ಲ, ಯಾರನ್ನು ಬೈಯಲ್ಲ, ಟೆನ್ಷನ್ ಅಂತೂ ಇರೋದೇ ಇಲ್ಲ. ಅಲ್ವಾ ಅಮ್ಮಾಜಿ? ಯಾ, ಆಫ್ ಕೋರ್ಸ್, ಆಫ್ ಕೋರ್ಸ್. ಹೇ, ಅದಕ್ಕೆ ಈ ಮನೇಲಿ ಎರಡು ಜೊತೆ ಪುಟಾಣಿ ಕಣ್ಗಳಿದ್ವಲ್ಲ, ಚಿಲ್ಟು ಪಲ್ಟು, ಎಲ್ಲಿ? ಮಕ್ಕಳ ಮಾಡಿ ಮೇಲೆಲ್ಲ ಆಟಾಡ್ತಿರ್ಬೇಕು. ನಾನಿಲ್ಲಿ ಭೂಮಿ ಮೇಲಿರುವಾಗ ಮಕ್ಕಳು ಮಾಡಿ ಮೇಲಿರೋದ? ಸುಖಿ, ಸಕ್ಕರೆ, ಬೇಗ ಬನ್ನಿ. ಯಾರು ಬಂದಿದ್ದಾರೆ ನೋಡಿ. ತೇಜು, ನೀ ನಮ್ಮ ಜೊತೆ ಬಂದು ಸೇರ್ಕೊಂಬಿಡು. ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ಬರ್ತಾ ಇವೆ. ನಿನ್ ಸಪೋರ್ಟ್ ಇದ್ರೆ ಇನ್ನೊಂದಷ್ಟು ಕೋಟಿಗಳನ್ನ ಪಾಕೆಟ್ ಮಾಡ್ಕೋಬಹುದು.
ಕಳ್ಳಿ ದೇವ್ಲೋಕದಿಂದ ಬಂದಿದ್ದಾಳ. ಶಿ ಸೋ ಬ್ಯೂಟಿಫುಲ್. ಹಾಯ್, ಐ ಎಮ್ ತೇಜಸ್. ವೆಲ್ಕಮ್ ಟು ದ ಪಾರ್ಟಿ. ನೋಡೋದಕ್ಕೆ ಟಿಪಿಕಲ್ ಇಂಡಿಯನ್ ಬ್ಯೂಟಿ. ಈ ಟ್ರೆಡಿಷ್ನಲ್ ಡ್ರೆಸ್ ನಿಮ್ಗೆ ತುಂಬ ಸೂಟ್ ಆಗುತ್ತೆ. ನಿಮ್ಮ ಹೆಸರೇನು ತಿಳ್ಕೊಬೋದಾ? ಲೆಟ್ ಮಿ ಗೆಸ್. ಪಿಂಕಿ, ಮಿಂಕಿ, ರೀಟಾ, ಸೀಟಾ, ಸೆನೋರಿಟಾ. ನಾನು ಪಚ್ಚೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದೀನಿ. ವಾವ್, ದಟ್ಸ್ ಗ್ರೇಟ್. ಅದಕ್ಕೆ ನನ್ನ ಮಕ್ಕಳು ನನ್ನ ಬಿಟ್ಟು ನಿಮ್ಮ ಹತ್ರ ಓಡ್ ಬಂದಿದ್ದು. ನಾನು ಈ ಮುದ್ದು ಮಕ್ಕಳ ಚಿಕ್ಕಪ್ಪ, ಅಮ್ಮಾಜಿಯ ಎರಡನೇ ಮುದ್ದು ಮಗ. ನನ್ನ ಟರ್ನ್ ಮುಗಿತು, ಈಗ ನೀವೊಂದು ಒಗಟ್ ಹೇಳಬೇಕು. ನನಗೆ ಅರ್ಜೆಂಟಾಗಿ ಕೆಲಸ ಇದೆ, ನಾನು ವಾಪಸ್ ಹೋಗಲೇಬೇಕು. ನನಗೆ ನಿಜವಾಗ್ಲೂ ಒಗಟುಗಳು ಗೊತ್ತೇ ಇಲ್ಲ. ನಾನು ಹೇಳಿದ 10 ಒಗಟುಗಳನ್ನ ಅಷ್ಟೊಂದು ಸುಲಭವಾಗಿ ಬಿಡಿಸ್ಬಿಟ್ರೆ ನಿಮ್ಮ ಮುಂದೆ ನಾನೊಂಥರ ಸೋತು ಹೋದಾಗಿದೆ. ಬಟ್ ನಾನಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ಳಲ್ಲ. ಹೇಳಿ ಹೇಳಿ, ಬೇಗ ಹೇಳಿ. ಏನಾದ್ರು ಒಂದು ಒಗಟು ಹಾಕಿ ಬೇಗ ಇಲ್ಲಿಂದ ಕಳ್ಚ್ಕೋಬೇಕು. ಅಮ್ಮಾಜಿ ಹತ್ರ ಹಣ ತಗೊಂಡು ಬೇಗ ಮನೆಗೆ ಹೋಗಬೇಕು. ಹಲೋ ಪಚ್ಚೆ, ಎಲ್ಲಿ ಕಳೆದು ಹೋಗಿದ್ರಿ? ಒಗಟು ಒಗಟು. ಹಾ, ಬೆಲ್ಲಕ್ಕಿಂತ ಹೆಚ್ಚು ಸಿಹಿ ಬೆಲ್ಲ ಮರದ ಮೇಲಿರೋ ಬೆಲ್ಲ. ಹೇಳಿ, ಒಗಟು ಬಿಡಿಸಿ. ಅಕ್ಕವ್ವ ಆದ್ರೆ ತಂಗ್ಯವ್ವನೂ ಅಳ್ತಾಳೆ. ಆದ್ರೂ ಒಂದು ಈಸಿ ಒಗಟು ಹೇಳ. ಕೈಯಿಲ್ಲ, ಕಾಲಿಲ್ಲ, ಹೆಸರಿಲ್ಲ, ಕುಲ ಇಲ್ಲ, ಆದ್ರೂ ಒಂದ್ಸರಿ ಮನೆ ಬಿಟ್ಟು ಹೋದ್ರೆ ವಾಪಸ್ ತರೋಕ್ಕಾಗಲ್ಲ. ಶಮಿಕಾ, ಶಮಿಕಾ, ಮಕ್ಕಳನ್ನ ಬೆಳೆಸೋ ರೀತಿನ ಇದು? ಪಾರ್ಟಿ ಸಮಯದಲ್ಲಿ ಅವ್ರು ಆಚೆ ಬರಬಾರ್ದು ಅಂತ ಹೇಳಿದ್ನಲ್ವೋ? ರೂಮಲ್ಲೇ ಇರಬೇಕು ಅಂತ ಹೇಳಿದ್ನಲ್ವೋ? ಕರ್ಕೊಂಡು ಹೋಗು. ಅಮ್ಮಾಜಿ, ಮಕ್ಕಳನ್ನ ನಾನೇ ಅಲ್ವಾ ಕರೆದಿದ್ದು? ದೊಡ್ಡವ್ರ ಮಾತು, ಹರಟೆ, ಡ್ರಿಂಕ್ಸು, ಇವುಗಳ ಮಧ್ಯೆ ಮಕ್ಕಳ ಬೇಡ. ಕರ್ಕೊಂಡು ಹೋಗು, ಹೋಗು. ಸಾರಿ ಅಮ್ಮಾಜಿ. ಸುಕ್ಕಿ, ಸಕ್ರೆ, ನಡೀರಿ ರೂಮ್ಗೆ. ನಾನು ಚಿಕ್ಕಪ್ಪ ಜೊತೆ ಇಲ್ಲೇ ಇರ್ತೀವಿ, ನಾನು ಎಲ್ಲಿಗೂ ಬರಲ್ಲ. ಹೇಳಿದ್ನಲ್ಲ, ನಡೀರಿ ರೂಮ್ಗೆ. ತೇಜು, ಎಂಜಾಯ್ ದ ಪಾರ್ಟಿ. ಯಾಕೋ ಅಮ್ಮಾಜಿ ತುಂಬಾ ವಿಚಿತ್ರವಾಗಿ ಆಡ್ತಿದಾರಲ್ಲ, ಯಾಕೆ? ಹ,
ಅಮ್ಮಾಜಿ ಒಂದ್ ನಿಮಿಷ. ಒಂದ್ ನಿಮಿಷ ಬಂದೆ. ಏನು ಅಮ್ಮಾಜಿ, ಸ್ವಲ್ಪ ದುಡ್ಡು ಕೊಟ್ಬಿಟ್ಟಿದ್ರೆ? ಏಯ್, ನಾನು ಇಷ್ಟು ಬ್ಯುಸಿಲಿದ್ದೀನಿ ಗೊತ್ತಾಗ್ತಾ ಇಲ್ವಾ? ನೋಡಿ ಎಲ್ಲರೂ ಬಂದಿದ್ದಾರೆ. ಸ್ವಲ್ಪ ವೇಯ್ಟ್ ಮಾಡು, ಮ್ಯಾನೇಜರ್ ಬರ್ತಾನೆ, ಕ್ಯಾಶ್ ಕೊಡ್ತೇನೆ, ಹೋಗಿ ವೇಯ್ಟ್ ಮಾಡು. ಏನಪ್ಪ ನೀನು, ಪಾರ್ಟಿಲಿ ಹೇಗೆ ಸರ್ವ್ ಮಾಡ್ಬೇಕು ಅಂತ ಗೊತ್ತಿಲ್ಲ? ಸಾರಿ ಅಮ್ಮಾಜಿ, ಗೊತ್ತಾಗ್ಲಿಲ್ಲ. ಸಾರಿ ಅಂತೆ, ಹೋಗು ಕ್ಲೀನ್ ಮಾಡ್ಕೋ. ಮೊದ್ಲು ಕ್ಲೀನ್ ಮಾಡ್ಕೋ. ಅಮ್ಮಾಜಿ ಶನ್ಕಂಡ್ ರೂಮ್ ಬೀಗ ಹಾಕಿದೆ, ಕೆಳಗಡೆ ಬಾತ್ರೂಮ್ ಅಲ್ಲಿ ಜನ ಕ್ಯೂ ನಿಂತಿದ್ದಾರೆ. ಅಲ್ಲಿ ಹೋಗಿ ಕ್ಲೀನ್ ಮಾಡ್ಕೊಳ್ಳಿ. ದೊಡ್ಡ ಮನೆ ಪಾರ್ಟಿ, ತುಂಬಾ ಜನ ಇರ್ತಾರೆ. ಒಂದು ಬಟ್ಟೆ ಹಾಳಾಯ್ತು, ಇನ್ನೊಂದು ಗಾಯ ಆಯ್ತು ಅನ್ಕೊಳ್ತಾರೆ. ಬಾ. ಚಿಕ್ಕೋ, ನಾನು ಮೂರು ಒಗಟುಗಳನ್ನು ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಕನ್ನಡದ ಒಗಟುಗಳು, ಗಾದೆಗಳು, ಕನ್ನಡದ ಜಾನಪದ ಲೋಕನೇ ನನ್ನ ಬಾಯಿನಾಗವೆ. ಅದೇನಂತ ಕೇಳ, ಚಿಟಿಕೆ ಚಿಟಿಕೆ ಒಡೆಯಷ್ಟು ಬಿಡಿಸ್ಬಿಡ್ತೀನಿ. ಬೆಲ್ಲಕ್ಕಿಂತ ಹೆಚ್ಚು ಸಿಹಿ ಬೆಲ್ಲ ಮರದ ಮೇಗಣ ಬೆಲ್ಲ. ಏನು ನಿನ್ನ ಬಾಯಿಗೆ ಸಿಹಿ ಯಾಕ? ಜೇನ್ ತುಪ್ಪ ಕಲ. ಚಿಕ್ಕ 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 ಇನ್ನೊಂದು ಹೋಗ್ಬಿಟ್ಟು ಸಾವಿರ ಉಗಟ್ಗಳನ್ನ ಕೇಳ, ಹಂಗೆ ಕಿತ್ತು ಕಿತ್ತು ಮಡಗ್ಬಿಡ್ತೀನಿ. ಅದು ಮರ್ತೋಯ್ತು, ನೀನ್ ಹೋಗಿರೋ, ನಂಗೆ ಜ್ಞಾಪಿಸ್ಕೊ. ಆಯ್ತು, ಜ್ಞಾಪಿಸ್ಕೊಂಡೇ ಕೇಳ. ಎಂತೂ ಶೋಭಿ ಪುದೂ ನಮಿ ಪಚ್ಚೆ ಎಲ್ಲೋದ್ಲೋ.